ಇಂಥವೃತ್ತಿಗೆ ಆಗೋಗಿದೆ ಅಂತ ಅನ್ನೋದು ಗೊಂದಲಗಳು ತುಂಬ ನಾವು ಪತ್ರಿಕೆಗಳನ್ನು ನೋಡಿದ್ರಿಂದಾನೆ ಮಾಧ್ಯಮಗಳಲ್ಲಿ ನೋಡಿದ್ರಿಂದಾನೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಅವಶ್ಯಕತೆ ಬಿತ್ತು. ತಮಗೆಲ್ಲರಿಗೂ ತಿಳಿದಿರಲಿ, ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಇಡೀ ವಿಶ್ವದಲ್ಲೇ 10 ಕೋಟಿ ಜನ ಕಾರ್ಯಕರ್ತರಿರುವಂಥ ಪಕ್ಷ. ಈ ಒಂದು ಪಕ್ಷದ ಇದು ಚುನಾವಣೆ May 12 ಇರೋದ್ರಿಂದ April 15 ಬಹುತೇಕ ಯಾವುದೇ ಕ್ಯಾಂಡಿಡೇಟ್ನ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಲ್ಲ. ಯುಗಾದಿ ನಂತರ ಕ್ಯಾಂಡಿಡೇಟ್ ಪ್ರಕ್ರಿಯೆಗಳು ಶುರುವಾಗುವಂಥದ್ದು. March 18 ಒಂದು ಮೀಟಿಂಗ್ ಆದ ನಂತರ, ಕೋರ್ ಕಮಿಟಿ ಮೀಟಿಂಗ್ ಆದಮೇಲೆ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿವರೆಗೆ ಸಮೀಕ್ಷೆಗಳು, ಖಾಸಗಿ ವಲಯದಲ್ಲಿ ಸಮೀಕ್ಷೆಗಳನ್ನು ಅಥವಾ ಸರ್ಕಾರ BJP ಸರ್ಕಾರ ಇದೆ ಇಂಟೆಲಿಜೆನ್ಸ್ ಮುಖಾಂತರ ವರದಿಗಳನ್ನು ತರಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಸೂಕ್ತವಾದ ಸಮರ್ಥವಾದ ಗೆಲ್ಲುವಂಥ ಅಭ್ಯರ್ಥಿನೇ ಕೊಡ್ತಾರೆ. ಜನರಲ್ಲಿ ಗೊಂದಲ ಮಾಡಿರೋದನ್ನ ನಾನು ಗೊಂದಲ ಆಗಿರೋದು ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಇರೋರನ್ನ ಬೇರೆ ಪಕ್ಷದಿಂದ ಆಮದು ಮಾಡಿಕೊಂಡು ನರಸೀಪುರದಲ್ಲಿ ಟಿಕೆಟ್ ಕೊಡಲ್ಪಡ್ತು. ಅದು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಏನು ಹೊಂದಾಣಿಕೆ ಒಂದು ದಳದ ಬಗ್ಗೆ ಹಳೆ ಮೈಸೂರು ಭಾಗದಲ್ಲಿ ಸಾಫ್ಟ್ ಕಾರ್ನರ್ ಇತ್ತು. ಆ ಕಾರಣದಿಂದ ಆ ಒಂದು ಸಮಸ್ಯೆ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ಪಕ್ಷಕ್ಕೆ ಅನುಕೂಲ ಆಗಲಿಲ್ಲ, ತುಂಬ ಹಿನ್ನಡೆ ಆಯಿತು. ಅದನ್ನು ಜನ ಒಪ್ತಾರೆ, ನಮ್ಮ ನಾಯಕರು ಒಪ್ತಾರೆ. ಆಮೇಲೆ ಅನೇಕ ಸಲ ನಮ್ಮ ಪಕ್ಷದ ಮೀಟಿಂಗ್ಗಳಲ್ಲಿ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರು ಮುಖಂಡರು ನಾಯಕರನ್ನ ಒತ್ತಾಯ ಮಾಡ್ತಾ ಇರೋದು ಏನಂತಂದರೆ, ಹೋದ ಸಲ ಮಾಡಿದಂಗೆ ನೀವು BJP ಪಕ್ಷನ ವೀಕ್ ಆಗೋ ರೀತಿಯಂಥ ಕ್ಯಾಂಡಿಡೇಟ್ ಹಾಕಿ, ಅನಿರೀಕ್ಷಿತವಾದ ಕ್ಯಾಂಡಿಡೇಟ್ ಹಾಕಿ ಪಕ್ಷವನ್ನು ಹಾಳು ಮಾಡಬೇಡಿ. ನಾವೆಲ್ಲ ತಬ್ಲಿಗಳಾಗ್ತೇವೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರು, ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರು, ನಸೀಪುರದಲ್ಲಿ ದೀಪದ ಕೆಳಗೆ ಕತ್ಲೆ ಅನ್ನೋ ಹಂಗೆ ನಮ್ಮ ಪಕ್ಷ ವೀಕ್ ಆಗಿರೋದು ನಮ್ಮ ಕೈಲಿ ಸಹಿಸಲಿಕ್ಕಾಗ್ತಾ ಇಲ್ಲ. ನಾವು 30 ವರ್ಷದಿಂದ ಪಕ್ಷ ಕಟ್ಟಿಕೊಂಡು ತ್ಯಾಗ ಮಾಡಿದ್ದೇವೆ, BJP ಕಲ್ಲು ಮಣ್ಣು ಹೊತ್ತಿದ್ದೇವೆ ಅನ್ನೋದನ್ನ ಹೇಳ್ತಾ ಇದ್ದರು. ರಾಜ್ಯ ನಾಯಕರು ಕೂಡ ಪ್ರತಿಯೊಬ್ಬರು ನಮ್ಮ ಉಸ್ತುವಾರಿಗಳು ರಾಮದಾಸ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಇಲ್ಲ, ಈ ಸಲ ಹಾಗಾಗ್ಲಿಕ್ಕೆ ಬಿಡಲ್ಲ ಅಂತ ಮೈವಿ ರವಿಶಂಕರ್ ಅವರು ಅನೇಕ ಸಭೆಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಮೀಟಿಂಗೇ ಹೊರತು ಇದರಲ್ಲಿ ವಿಶೇಷವಾದದ್ದು ಏನೂ ಇಲ್ಲ. ನಮ್ಮ ಈ ವಿಶೇಷವಾದದ್ದು ಏನೂ ಇಲ್ಲ. ನಮ್ಮ ಹಕ್ಕೊತ್ತಾಯ ಸ್ಥಳೀಯ ಮುಖಂಡರು ನಾಯಕರುಗಳ ಏನು ಹಕ್ಕೊತ್ತಾಯ ಇದೆ ಅದನ್ನು ಮಾತ್ರ ಏನು ತಿಳಿಸ್ತಾ ಇದ್ದೀವಿ. ಅದು ಸಾರ್ವಜನಿಕರ ಗಮನಕ್ಕೂ ಬಂದು BJP ವರ್ಚಸ್ಸು ಹಾಳಾಗದೆ, BJP ವರ್ಚಸ್ಸು ಹೆಚ್ಚಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು, ಮತ್ತೆ ನಮ್ಮಲ್ಲಿ ಒಗ್ಗಟ್ಟಿದೆ, ಯಾವುದೇ ರೀತಿ ನಮ್ಮಲ್ಲಿ ಒಡಕುಗಳಿಲ್ಲ ಅಂತ ಅನ್ನೋ ವಿಚಾರನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತೆ ಮುಂದಿನ ದಿನಗಳಲ್ಲಿ April 1 ಏನು ಒಂದು BJP ರಥಯಾತ್ರೆ ಹೊರಡುತ್ತೆ, ಅದು ನರಸೀಪುರಕ್ಕೆ 3 ಅಥವಾ 4 ತಾರೀಕು ಸಮಯ ತಮಗೆ ತಿಳಿಸ್ತೇವೆ. 4 ತಾರೀಕು ಬರೋದಿದೆ. ಆ 4 ತಾರೀಕು ಬಂದ ಸಂದರ್ಭದಲ್ಲೂ ನಾವೆಲ್ಲರೇ ಮುಖಂಡತ್ವ ವಹಿಸಿಕೊಂಡು ಅದನ್ನು ಯಶಸ್ವಿಯಾಗಿ ನಡೆಸ್ತೇವೆ. ಈ ಕ್ಷೇತ್ರದಲ್ಲಿ BJP ಗೆಲ್ಲಲಿಕ್ಕೆ ನಾವೆಲ್ಲ ಮನಸ್ಸು ಮಾಡಿದ್ದೇವೆ, ಗೆಲ್ಲಿಸಬೇಕು ಅನ್ನೋದು ಅದರ ಪ್ರಥಮ ಹೆಜ್ಜೆಯಾಗಿ ನಮ್ಮ ಅಭಿಪ್ರಾಯನ ಸಾರ್ವಜನಿಕವಾಗಿ ತಿಳಿಸಲಿಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಪಕ್ಷದ ಹೈಕಮಾಂಡ್ಗೆ ನಾವಾಗ ಈಗಾಗಲೇ ಅನೇಕ ಬಾರಿ ನಮ್ಮ ಬೆಂಬಲಿಗರು ಮುಖಂಡರುಗಳು ತಿಳಿಸಿದ್ದಾರೆ. ಹಾಗಾಗಿ ಏನು ಹೊಸ ವಿಚಾರಗಳಿಲ್ಲ. ಈ ಪಕ್ಷದಲ್ಲಿ ಸಾರ್ವಜನಿಕವಾಗಿ ಮೂಡಿರೋ ಗೊಂದಲ ನಿವಾರಣೆ ಅನ್ನೋಕ್ಕಷ್ಟೇ ಈ ಒಂದು ಪತ್ರಿಕಾಗೋಷ್ಠಿ ಸೀಮಿತವಾಗಿದೆ. ಇದಕ್ಕೆಲ್ಲ ತಾವು ಬಂದು ಸಹಕರಿಸೋದಕ್ಕೆ ನಮ್ಮ ಭಾಜಪದಲ್ಲಿ ನಿರಂತರವಾದ ಕಾರ್ಯಕ್ರಮಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಬೂತ್ ವಿಜಯ ಅಭಿಯಾನ ಇರ್ಬೋದು, ಬೂತ್ ವಿಜಯ ಸಂಕಲ್ಪ ಅಭಿಯಾನ ಇರ್ಬೋದು, ಹಾಗೆ ಈಗ ಬೂತ್ ಯಾವುದು ವಿಜಯ ಸಂಕಲ್ಪ ಯಾತ್ರೆ ಅಂತ ನಮ್ಮ ಕಾರ್ಯಕ್ರಮಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ಗ್ರಾಮಗಳನ್ನು ಭೇಟಿ ಮಾಡಿ ಅಲ್ಲಿ ಕಾರ್ಯಕರ್ತರನ್ನ ನಾವು ಮಾತಾಡಿಸಿ ಈ ಸಭೆಗಳಿಗೆ ತಾವು ಭಾಗವಹಿಸಿಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರ ಮೂಲ ಕ್ವಶನ್ ಏನಂದರೆ, ನಿಮ್ಮಲ್ಲಿ ಯಾರು ಕ್ಯಾಂಡಿಡೇಟು, ಯಾವುದೋ ಬೇರೆ ಪಾರ್ಟಿಯವರು ಬಂದ್ಬಿಡ್ತಾರೆ ಅನ್ನೋದು ಸರ್ವೇ ಸಾಮಾನ್ಯವಾದ ಕ್ವಶನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ನಾವು ಈ ವಿಜಯ ಸಂಕಲ್ಪ ಯಾತ್ರೆಯ
ಏನ್ ನಾಲ್ಕನೇ ತಾರೀಕು ಬರುತ್ತೆ ಅಂತ ಸಂದರ್ಭದ ವಿಚಾರವನ್ನ ಅವ್ರನ್ನ ತಿಳಿಸಂತ ಸಂದರ್ಭದಲ್ಲೇ ಅವ್ರು ನಿರಂತರವಾಗಿ ಇದು ಕಾಮನ್ ಕ್ವಶನ್ ಇತ್ತು ನಮಗೆ, ಯಾರೋ ಹೊಸಬರಂತೆ, ಯಾರೋ ಈ ರೀತಿಯವರಂತೆ ಆ ರೀತಿಯವರಂತೆ ಅಂತ ಗೊತ್ತಿಲ್ಲಪ್ಪ ನಮಗೆ, ಅದನ್ನೆಲ್ಲ ಗೊತ್ತಿಲ್ಲ. ಪಾರ್ಟಿ ಏನು ಸದೃಢವಾಗಿದೆ, ಅದೇನು ಡಿಸೈಡ್ ಮಾಡುತ್ತೆ ಅದರಂಗೆ ನಾವು ನಡೀತೀವಿ. ಅದರಲ್ಲಿ ಒಂದು ಪ್ರಮುಖವಾಗಿ ನಾವೆಲ್ಲ ಹಕ್ಕೊತ್ತೆ ಅಂತ ಏನು ಪದ ಬಳಸಿದ್ರು, ಆ್ಯಸ್ ಇಟ್ ಈಸ್ ನಾವು ಕೇಳೋದಂಥದ್ದು ಏನಂದರೆ ನಮ್ಮಲ್ಲಿ ಸ್ಥಳೀಯವಾಗಿರೋಂಥ ಯಾರೇ ಕಾರ್ಯಕರ್ತರು ಇರಲಿ, ಭಾಜಪದಲ್ಲಿ ದುಡಿದಂಥವ್ರು, ಅವ್ರಿಗೆ ನೀಡಿದ್ರೆ ಅಭ್ಯಂತರ ಇಲ್ಲ. ಅದು ಮೀರು ಒಳ್ಳೆ ಸೆಲೆಬ್ರಿಟಿ ಸ್ಟೇಟಸ್ ಕ್ಯಾಂಡಿಡೇಟ್ಸ್ ಬಂದರೆ ನಾವು ಅವ್ರಿಗೂ ಯಾರೋ ಹೊಸಬರಂತೆ, ಯಾರೋ ಈ ರೀತಿಯವರಂತೆ ಆ ರೀತಿಯವರಂತೆ ಅಂತ ಗೊತ್ತಿಲ್ಲಪ್ಪ ನಮಗೆ, ಅದನ್ನೆಲ್ಲ ಗೊತ್ತಿಲ್ಲ. ಪಾರ್ಟಿ ಏನು ಸದೃಢವಾಗಿದೆ, ಅದೇನು ಡಿಸೈಡ್ ಮಾಡುತ್ತೆ ಅದರಂಗೆ ನಾವು ನಡ್ಕೋತೀವಿ. ಅದರಲ್ಲಿ ಒಂದು ಪ್ರಮುಖವಾಗಿ ನಾವೆಲ್ಲ ಹಕ್ಕೊತ್ತೆ ಅಂತ ಏನು ಪದ ಬಳಸಿದ್ರು, ಆ್ಯಸ್ ಇಟ್ ಈಸ್ ನಾವು ಕೇಳೋದಂಥದ್ದು ಏನಂದರೆ ನಮ್ಮಲ್ಲಿ ಸ್ಥಳೀಯವಾಗಿರೋಂಥ ಯಾರೇ ಕಾರ್ಯಕರ್ತರು ಇರಲಿ, ಭಾಜಪದಲ್ಲಿ ದುಡಿದಂಥವ್ರು, ಅವ್ರಿಗೆ ನೀಡಿದ್ರೆ ಅಭ್ಯಂತರ ಇಲ್ಲ. ಅದು ಮೀರು ಒಳ್ಳೆ ಸೆಲೆಬ್ರಿಟಿ ಸ್ಟೇಟಸ್ ಕ್ಯಾಂಡಿಡೇಟ್ಸ್ ಬಂದರೆ ನಾವು ಅವ್ರಿಗೂ ಕೆಲಸ ಮಾಡ್ತೀವಿ. ಪಾರ್ಟಿಯಿಂದ ಇಲ್ಲಿ ಪಲಾಯನ ಆಗಂಥದ್ದು ಓಡೋಗಂಥದ್ದು ಯಾರು ಸದೃಢವಾಗಿ ಇಲ್ಲಿ ದುಡಿದಂಥವ್ರು ಕೊಟ್ಟರೆ ಇನ್ನೂ ಒಮ್ಮತವಾಗಿ ಕೆಲಸ ಮಾಡ್ತೀವಿ ಅನ್ನೋದೊಂದು ನಮ್ಮ ಸಂದೇಶ. ಈಗಾಗಲೇ ಯಾತ್ರೆ ಬರುತ್ತೆ, ಯಾತ್ರೆನ ಇದೇ ತಂಡ ಇರೋರೇ ನಾವು, ಆದರೂ ಬೇರೆಯವ್ರದ್ದು ಇಲ್ಯೂಷನ್ ಕ್ವಶನ್ಗಳು ವ್ಯಾಪಕವಾಗಿ ಹೋಗ್ತಾ ಇದೆ ವಿಧಾನಸಭಾ ಕ್ಷೇತ್ರವಾರು. ಅದಕ್ಕೆ ನಮ್ಮ ಒಂದು ಫುಲ್ ಸ್ಟಾಪ್ ಆಗಬೇಕು. ನಮ್ಮಲ್ಲಿ ಯಾರಿಗಾರ ಸ್ಥಳೀಯವಾಗಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅಂಥವ್ರನ್ನ ಗುರುತಿಸುತ್ತೆ, ಪಾರ್ಟಿ ನೀಡುತ್ತೆ ಅನ್ನೋದು ನಮ್ಮ ನಂಬಿಕೆ ಇದೆ ಅಂತ ನಾನು ಭಾವಿಸಿದ್ದೀನಿ ಸರ್.